ಹಾಯ್ ಎಲ್ಲ, ನಮಸ್ಕಾರ. ನೀವು ನೋಡ್ತಾರೆ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಬೆಂಗಳೂರು ಬುಲ್ಸ್ ಅವರು ಈಗ ಏನೇ ಸೋತಿದ್ದಾರೆ ಅಂತಲೇ ಹೇಳ್ಬೋದು. ಅದು 10 ಪಾಯಿಂಟ್ಗಳಿಂದ ಸೊ ದಬಂಗದಲ್ಲಿ ಇವರು ಸೋತಿದ್ದಾರೆ. ಮತ್ತು ಈ ಮ್ಯಾಚ್ ಬಗ್ಗೆ ನೋಡಿದರೆ, ಈ ಮ್ಯಾಚ್ಗೆ ಬೆಂಗಳೂರು ಬುಲ್ಸ್ ಅವರು ಯಾವ ಪ್ರದರ್ಶನ ಕೂಡ ಕೊಡಲಿಲ್ಲ ಅಂತಲೇ ಹೇಳ್ಬೋದು. ನೀನು ನಿತಿನ್ ರಾವತ್ಯಿಂದ ಬಿಟ್ಟು ಬೇರೆ ಒಬ್ಬ ಡಿಫೆಂಡರ್ಗಿಂತ ಕೂಡ ಅಂಥ ಟ್ಯಾಕಲ್ ಕೂಡ ಆಗಲಿಲ್ಲ. ಮತ್ತು ಹೊಸಬಾದ ಅಂತ ನವೀನ್ ಅವರು ಕೂಡ ಟ್ಯಾಕಲಿ ಕೂಡ ಕೊಟ್ಟರು ಅಂತಲೇ ಹೇಳ್ಬೋದು. ಮತ್ತು ರೈಡಿಂಗ್ನಲ್ಲಿ ಸಂಪೂರ್ಣವಾಗಿ ವಿಫಲ ಕೂಡ ಆಗಿದ್ರು ಅಂತ ಹೇಳ್ಬೋದು. ಆ ಕಡೆ ಅಶು ಮಲ್ಲಿಕ್ ಅವರು ಸೂಪರ್ 10 ಮಾಡಿ 14 ಪಾಯಿಂಟ್ಗಳನ್ನ ತಗೊಂಡರೆ, ನಮ್ಮ ಕಡೆಯಿಂದ ಕೇವಲ ಪ್ರದೀಪ್ ನರ್ವಾಲ್ ಅವರು 5 ಪಾಯಿಂಟ್ಗಳನ್ನ ಮಾತ್ರ ಕದಿಯೋದಕ್ಕೆ ಆಯಿತು ಅಂತ ಹೇಳ್ಬೋದು. ಮತ್ತು ಇನ್ನು ರೈಡಿಂಗ್ ಪಾಯಿಂಟ್ಸ್ನ ಕೂಡ ಜಾಸ್ತಿ ತಗೊಳ್ಳೋದಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದು. ಇನ್ನು ಮೊದಲನೇ ಜೈಭಾಗವನ್ ಅವರು ಟ್ರೈ ಕೂಡ ಮಾಡಿದ್ರು, ಮತ್ತು ನೆಕ್ಸ್ಟು ಅವರು ಕೂಡ ಫೇಲ್ ಆದರು ಅಂತ ಹೇಳ್ಬೋದು. ಅವ್ರ ಕಡೆಯಿಂದ ಕೂಡ ಜಾಸ್ತಿ ರೈಡ್ ಪಾಯಿಂಟ್ಗಳನ್ನ ನೋಡೋಕ್ಕಾಗಲಿಲ್ಲ ಅಂತ ಹೇಳ್ಬೋದು. ಮತ್ತು ಬೆಂಗಳೂರು ಬಾಲ್ಸ್ನಲ್ಲಿ ಈಗ ವೀಕ್ನೆಸ್ ಆಗಿ ಕಾಣ್ತಾ ಇರೋದೇ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾರು ಕೂಡ ಕ್ಲಿಕ್ ಆಗ್ತಾ ಇಲ್ಲ. ಮತ್ತು ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ಬರು ಕೂಡ ಆಡ್ತಾ ಇದ್ರು ಅಂತ ಹೇಳ್ಬೋದು. ಮತ್ತು ಒಂದು ಮ್ಯಾಚಲ್ಲಿ ಅಕ್ಷಿತ್ ಅವರು ಆಡೋರು, ಇನ್ನೊಂದು ಮ್ಯಾಚಲ್ಲಿ ಜತಿನ್ ಆಡೋರು, ಇನ್ನೊಂದು ಮ್ಯಾಚಲ್ಲಿ ಜೈ ಭಗವಾನ್ ಆಡ್ತಾರೆ. ಮತ್ತು ಯಾವೊಬ್ಬ ಆಟಗಾರರು ಕೂಡ ಕನ್ಸಿಸ್ಟೆನ್ಸ್ ಆಗಿ ಮ್ಯಾಚ್ ರೈಡ್ ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಇನ್ನು ಪ್ರದೀಪ್ ನರ್ವಾಲ್ ಅವರು ಈ ಮ್ಯಾಚ್ನಲ್ಲಿ ಒಂದು ಡುಬ್ಕಿ ಹೊಡೆದಿದ್ದು ಬಿಟ್ಟು ಇನ್ಯಾವ ರೈಡ್ ಕೂಡ ಚೆನ್ನಾಗಿ ಮಾಡಲಿಲ್ಲ ಅಂತ ಹೇಳ್ಬೋದು. ಇನ್ನು ಅಜಿಂಕ್ಯ ಪವಾರ್ ಕೂಡ ಅಂತ ಪರ್ಫಾರ್ಮೆನ್ಸ್ ಕೂಡ ನೀಡಲಿಲ್ಲ. ಮತ್ತು ಅವ್ರ ಕಡೆಯಿಂದ ರೈಡ್ ಪಾಯಿಂಟ್ಸ್ ಕೂಡ ನೋಡೋದಕ್ಕೆ ಸಿಗಲಿಲ್ಲ ಅಂತ ಹೇಳ್ಬೋದು. ಮತ್ತು ಬೆಂಗಳೂರು ಬಾಲ್ಸ್ ಕಡೆ ಈ ಸೀಸನಿಂದ ಪಾಸಿಟಿವ್ ಅಂತ ನೋಡಿದರೆ, ನಿತಿನ್ ರಾವತ್ ಅವರು ಕನ್ಸಿಸ್ಟೆನ್ಸಿಯಾಗಿ ಟ್ಯಾಕಲ್ ಕೂಡ ಮಾಡ್ತಿದ್ದಾರೆ. ಮತ್ತು ಬೆಂಗಳೂರು ಬಾಲ್ಸಲ್ಲಿ ಅವರೊಬ್ಬರೇ ಅಂತಲೇ ಅವರು ಇನ್ನು ಪಾಸಿಟಿವ್ ಆಗಿ ನೋಡ್ತಿದ್ದಾರೆ. ಇನ್ನು ಈ ಮ್ಯಾಚ್ನಲ್ಲಿ ಕೂಡ ಅವರು 7 ಟ್ಯಾಕಲ್ನ ಪಾಯಿಂಟ್ನ ತೊಗೊಂಡು ಹೈಫೈ ಕೂಡ ಮಾಡಿದರು. ಮತ್ತು ನವೀನ್ ಅವರನ್ನವರು ಕೂಡ 3 ಟ್ಯಾಕಲ್ನ ಕೂಡ ಮಾಡಿದ್ದಾರೆ. ಒಂದು ಪ್ರದೀಪ್ ನರ್ವಾಲ್ ಅವರು 5 ರೈಡ್ ಪಾಯಿಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತು 35 ಮತ್ತು 25ರಿಂದ ಬೆಂಗಳೂರು ಬಾಲ್ಸ್ ಅವರು 10 ಪಾಯಿಂಟ್ಗಳಿಂದ ಸೋತಿದ್ದಾರೆ ಅಂತಲೇ ಹೇಳ್ಬೋದು. ಆ ಕಡೆ ನೋಡಿದರೆ ಆಶು ಮಲ್ಲಿಕ್ ಅವರು 14 ಪಾಯಿಂಟ್ನ ರೈಡ್ ಪಾಯಿಂಟ್ನ ತಗೊಂಡು ಸೂಪರ್ ರೈಡ್ನ ಮಾಡಿದರೆ, ಯೋಗೀಶ್ ಅವರು 5 ಪಾಯಿಂಟ್ಸ್ನ ತಗೊಂಡು ಸೂಪರ್ ಹೈಫೈನ ಕೂಡ ಅವರು ಮಾಡಿದ್ದಾರೆ. ಸಂದೀಪ್ ಅದೇ ಅವರು 3 ಟ್ಯಾಕಲ್ನ ಮಾಡಿದ್ದಾರೆ. ಮತ್ತು ಆಶು ಮಲ್ಲಿಕ್ ಅವರು ಕೂಡ 3 ಟ್ಯಾಕಲ್ನ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಈ ಮ್ಯಾಚ್ನ ಸೋತಿನ ನಂತರ ಬೆಂಗಳೂರು ಬಾಲ್ಸ್ ಅವರು ಕ್ವಾಲಿಫೈ ಆಗೋದು 100% ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಕೂಡ ಮ್ಯಾಚ್ ಕಳೆದ ಕೂಡ ಬೆಂಗಳೂರು ಬಾಲ್ಸ್ ಅವರು ಕ್ವಾಲಿಫೈ ಆಗೋದು 100% ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ಇವರು ಚಾನ್ಸ್ ಕ್ವಾಲಿಫೈ ಆಗೋದು ಚಾನ್ಸಸ್ ಕೂಡ ಕಡಿಮೆ ಆಗಿರುತ್ತೆ. ಮತ್ತು ಎಲ್ಲ ತಂಡಗಳು ಕೂಡ ಈಗ ಚೆನ್ನಾಗಿ ಪಾಯಿಂಟ್ಸ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಮತ್ತು ವಿನ್ ಆಗೋ ಅಂಥ ಅಂತರ ಕೂಡ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಮತ್ತು ಸೋಲೋ ಅಂತರ ಕೂಡ ಕಡಿಮೆ ಆದಲ್ಲಿ ಸೋತರು ಕೂಡ 7 ಪಾಯಿಂಟ್ಗಿಂತ ಕಡಿಮೆ ಪಾಯಿಂಟ್ಸ್ಗಳಿಂದನೇ ಸೋಲ್ತಿರೋದ್ರಿಂದ ಪಾಯಿಂಟ್ಸ್ಗಳು ಕೂಡ ಹೆಚ್ಚಾಗಿರುತ್ತೆ ಎಲ್ಲ ತಂಡಗಳು ಕೂಡ. ಮತ್ತು ಬೆಂಗಳೂರು ಬಾಲ್ಸ್ ಕಡೆ ನೋಡಿದ್ರೆ ಇನ್ನೂ 11 ಪಾಯಿಂಟ್ಸ್ನ ಟೇಬಲ್ನಲ್ಲಿ 11 ಪಾಯಿಂಟ್ಸ್ನಲ್ಲಿ ಇದ್ದಾರೆ. ಆದ್ದರಿಂದ ಬೆಂಗಳೂರು ಬಾಲ್ಸ್ ಅವರು ಕೂಡ ಈ ಸಲ ಬೆಂಗಳೂರು ಬಾಲ್ಸ್ ಮತ್ತು ಗುಜರಾತ್ ಜೈಂಟ್ಸ್ ಅವರು ಈ ಸಲ ಅಫಿಷಿಯಲ್ ಆಗಿ ಕೂಡ ಟಿಕ್ ಆಗುವಂಥ ಸಾಧ್ಯತೆ ಇನ್ನೊಂದು 2-3 ಮ್ಯಾಚ್ನಲ್ಲಿ ಇದೆ ಅಂತ ಹೇಳ್ಬೋದು. ಮತ್ತು ನಿಮ್ಮ ಪ್ರಕಾರ ಈ ಸೀಸನಲ್ಲಿ ಬೆಂಗಳೂರು ಬಾಲ್ಸ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ.